ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಎಲ್ಲ ಮುತ್ತೈದರನ್ನ ಕರೆದು ಅರ್ಶನ ಕುಂಕುಮ ಕೊಡ್ತಾ ಇದ್ವಿ. ಆ ಎಲ್ಲ ಸಂಭ್ರಮ ನಿಮ್ಮ ಅಪ್ಪನ ಜೊತೆನೇ ಹೊರಟೋಯ್ತು ಕಣೆ. ಅಮ್ಮ ಇನ್ನೊಂದ್ಸರಿ ಈ ತರ ಮಾತಾಡ್ಬೇಡ ಅಮ್ಮ. ಅಪ್ಪಂಗೆ ಏನೂ ಆಗಿಲ್ಲ, ಅಪ್ಪ ಬಂದೇ ಬರ್ತಾರೆ. ಅಪ್ಪಂಗೆ ಏನೂ ಆಗಿಲ್ಲ ಅಂದ್ಮೇಲೆ ನೀನು ಹಬ್ಬನ ಆಚರಿಸು ಅಮ್ಮ. ಅಷ್ಟೊಂದು ಶಕ್ತಿ ನನಗೆ ಎಲ್ಲಿಂದ ಬರಬೇಕು ಕಂದ? ನಿಮಗೆ ತುತ್ತು ಹುಡುಕೋ ಅಷ್ಟರಲ್ಲೇ ನನ್ನ ಹೊತ್ತು ಮುಗಿದು ಹೋಗ್ತಾ ಇತ್ತು. ನನ್ನ ಅಂಗೈಗೆ ಅನ್ನ ಇಟ್ಟಿರ್ಲಿಲ್ಲ. ಇನ್ನು ಆ ದೇವಿನ ಯಾವ ಕೈಯಿಂದ ಹಿಡಿಲಿ ಹೇಳು? ನಿಮ್ಮ ಅರ್ದಿರೋ ಬಟ್ಟೆಗೆ ತೇಪೆ ಹಾಕಕ್ ನನ್ನ ಕೈಲಿ ಆಗ್ತಿರ್ಲಿಲ್ಲ. ಇನ್ನು ಆ ತಾಯಿಗೆ 9 ದಿನ ತರಾವರಿ ಬಟ್ಟೆ ಹಾಕಿ ಶೃಂಗಾರ ಮಾಡಕ್ಕೆ ನನ್ನ ಕೈಲಿ ಆಗ್ತಿರ್ಲಿಲ್ಲ ಅಮ್ಮ. ಅದಕ್ಕೆ ಈ ಪೂಜೆ ಪುನಸ್ಕಾರ ಎಲ್ಲ ನಿಲ್ಲಿಸ್ಬಿಟ್ಟೆ ನಾನು. ಪ್ರತಿ ವರ್ಷ ನವರಾತ್ರಿ ಬಂದ್ರೆ ನಿಮ್ಮಪ್ಪ ಸಂಭ್ರಮದಿಂದ ಈ ಮನೆ ತುಂಬಾ ಓಡಾಡೋದೇ ನೆನಪಾಗುತ್ತೆ. ಅದನ್ನೇ ನೆನೆಸ್ಕೊಂಡು ಕಣ್ಣೀರಾಗ್ತಾ ಇದೆ. ಈ 3 ವರ್ಷದಿಂದ ನೆನಪು ಮಾಡ್ಕೊಳ್ಳೋದೆ ಬಿಟ್ಬಿಟ್ಟೆ ಅಮ್ಮ. ಯಾಕಮ್ಮ ನೆನಪು ಮಾಡ್ಕೊಳ್ಳ? 3 ವರ್ಷದಿಂದೆ ಇದೇ ದಸರಲ್ಲಲ್ವಾ ನಿಮ್ಮಕ್ಕ ಫ್ರೆಂಡ್ ಮನೆಗೆ ಗೊಂಬೆ ಕೂಡಿಸಿದರೆ ನೋಡ್ಕೊಂಡು ಬರ್ತೀನಿ ಅಂತ ಹೋದ್ಲು. ಅವಳ ಜೀವನದಲ್ಲಿ ಎಂಥ ಅನಾಹುತ ನಡೆದೋಯ್ತು. ಈಗ ನೋಡವಳು ಒಂದು ಜೀವಂತ ಗೊಂಬೆ, ಮಾತು ಬರದೇ ಇರೋ ಗೊಂಬೆ, ಮೂಗಿ ಗೊಂಬೆ. ಬಿತ್ತಾ ಬಾ ನನ್ನ ಜೊತೆ ಬಾ. ಅಮ್ಮನೂ ಅಂದಿದ್ದಾಳೆ ಬಾಯಿಲಿ ಬಾ ಅಕ್ಕ. ನಿಧಾನ ಹೆದರ್ಕೋಬೇಡ. ಎಲ್ಲರ ಮನೆಯಲ್ಲೂ ದಸರಾ ಹಬ್ಬದಲ್ಲಿ ಬೊಂಬೆ ಕೂಡಿಸಿ ಸಂಭ್ರಮ ಪಡ್ತಾರೆ. ಆದರೆ ನನ್ನ ಮನೇಲಿ ನನ್ನ ಮಗಳೇ ಒಂದು ಜೀವಂತ ಬೊಂಬೆ ಆಗ್ಬಿಟ್ಟಿದ್ದಾಳೆ. ದಸರಾಗೂ ಅಕ್ಕಂಗಾದ ಅನ್ಯಾಯಕ್ಕೂ ಒಂದೇ ಅನ್ಕೊಂತೀಯ? ಯಾವುದೇ ವಿಷಯನೂ ನಾವು ಒಂದೇ ರೀತಿಯಲ್ಲಿ ನೋಡಬಾರ್ದು ಅಮ್ಮ. ದಸರಾ ಟೈಮಲ್ಲೇ ಅಕ್ಕಂಗೀಗಾಯ್ತು ಅಂತ ಯಾಕೆ ಅತ್ಕೋತೀಯ? ಆ ತಾಯಿ ಚಾಮುಂಡೇಶ್ವರಿನೇ ಯಾವುದೋ ರೂಪದಲ್ಲಿ ಬಂದು ಅಕ್ಕನ್ನ ಉಳಿಸಿದ್ದಾರೆ, ನಮಗೋಸ್ಕರ ಕಳಿಸಿದ್ದಾರೆ ಅಂತ ಅನ್ಕೋ ಅಮ್ಮ. ಅಂತ ತಾಯಿನ ನಾವು ಪೂಜೆ ಮಾಡೋದು ಬಿಡ್ಬೋದಾ ಅಮ್ಮ? ನಿಜ ಅಮ್ಮ, ನಿಜ ನೀನು ಹೇಳೋದು. ಜಗತ್ತಿನ ತುಂಬ ಜೀವಿಗಳನ್ನ ಸೃಷ್ಟಿ ಮಾಡಿ ಅವನ ಬೊಂಬೆಗಳ ಥರ ಜೋಡಿಸಿರೋ ಆ ತಾಯಿನೇ ನನ್ನ ತಪ್ಪಾಗಿ ತಿಳ್ಕೊಂಬಿಟ್ಟೆ. ಈ ತಪ್ಪಿಗೆ ಶಿಕ್ಷೆ ಏನು ಹೇಳು? ನಾಳೆ ನಾವು ದಸರಾ ಹಬ್ಬ ಮಾಡೋದೆ, ವಿಜಯದಶಮಿ ಆಚರಿಸೋದೆ.
ಅಂತ. ದಿನಾ ಬೆಳಿಗ್ಗೆ ಹೆಣ್ಮಕ್ಳು ರಂಗೋಲಿನ ಯಾಕೆ ಹಾಕ್ತಾರೆ ಗೊತ್ತಾ? ನಾನು ಹೇಳ್ತೀನಿ ಕೇಳು, ಹೆಣ್ಣೆ ಅಲ್ವಾ ಒಂದ್ ಮನೆ ಜೀವ, ಎಲ್ಲಾ ಸಂಬಂಧಗಳನ್ನು ಒಟ್ಟಾಗಿ ಗೂಡಿಸ್ಬೇಕಾಗಿರೋಳು ಹೆಣ್ಣೆ ಅಲ್ವಾ ಅಕ್ಕ. ಈ ರಂಗೋಲಿನೂ ಹಾಗೆ, ಒಂದ್ ಚುಕ್ಕಿ ತಪ್ಪೋದ್ರೂ ರಂಗೋಲಿ ಸಂಪೂರ್ಣ ಆಗಲ್ಲ, ಚುಕ್ಕಿ ಚುಕ್ಕಿ ಸೇರಿದ್ರೇನೆ ರಂಗೋಲಿ ಸುಂದರವಾಗಿರೋದು. ಮನೆಯಲ್ಲೂ ಹಾಗೆ ಅಲ್ವಾ, ಒಂದೊಂದ್ ಸಂಬಂಧ ಸೇರಿದ್ರೇನೆ ಕುಟುಂಬ ಆಗೋದು. ಹೆಣ್ಣಿಗೆ ಆ ಗುಣ ಇದೆ, ಆ ಗುಣ ಯಾವಾಗ್ಲೂ ನೆನಪಿರ್ಲಿ ಅಂತ ಮನೆ ಮುಂದೆ ದಿನ ರಂಗೋಲಿ ಹಾಕೋದು. ಯಾವ ಮನೆ ಮುಂದೆ ಸುಂದರವಾಗಿರೋ ರಂಗೋಲಿ ಇರುತ್ತೋ ಆ ಮನೆ ಸಂಬಂಧಗಳು ಸುಂದರವಾಗಿ ಸುಭದ್ರವಾಗಿರುತ್ತೆ. ಇನ್ನು ಹಬ್ಬದ ದಿನ ಬಣ್ಣ ಬಣ್ಣದ ರಂಗೋಲಿ ಯಾಕೆ ಹಾಕ್ತಾರೆ ಗೊತ್ತಾ? ಎಲ್ಲ ಜೀವಿಗಳಿಗೋಸ್ಕರ ಈ ಪ್ರಪಂಚನ ಬಣ್ಣದಿಂದ ಸೃಷ್ಟಿ ಮಾಡಿರೋ ಆ ಭಗವಂತನ ನಾವು ಬಣ್ಣಗಳಿಂದನೇ ಸ್ವಾಗತ ಮಾಡ್ಕೋಬೇಕು. ಒಂದೊಂದು ಬಣ್ಣನು ಒಂದೊಂದು ಒಳ್ಳೆ ಗುಣನ ಸೂಚಿಸುತ್ತೆ. ನಮ್ಮಲ್ಲಿರೋ ಕೆಟ್ಟ ಗುಣಗಳನ್ನ ದೂರ ಮಾಡಿ ಒಳ್ಳೆ ಗುಣಗಳಿಂದ ಆ ತಾಯಿನ ಮನೆ ಒಳಗಡೆ ಕರ್ಕೋಬೇಕು. ಆ ಮಹಾತಾಯಿ ಸಂತೋಷ ಪಟ್ಟು ನಮ್ಮನ್ನ ಸದಾ ಭಾವನೆಗಳನ್ನು ಬಣ್ಣದಿಂದ ಹರಿಸ್ಲಿ ಅಂತ. ದಸರಾಗೊಂಬೆ ನಿನ್ನನು ನೋಡಲು ನಮ್ಮೂರಿಂದ ಬಂದೆ ಕನೇ ಟಡ್ಯಾ ಟಡ್ಯಾ ಟಡ್ಯಾ. ಕಲರ್ 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 ಕೆಂಪು ಕಲರ ಹಸಿರು ಕಲರ ಹಳದಿ ಕಲರ ನೀಲಿ ಕಲರ್ ಈ ಕೊಡುಗೈ ದಾನಪ್ಪ ಗೊತ್ತಿಲ್ಲ. ನಮ್ಮೂರಾಗ ನಮ್ಮ ಓಣ್ಯಾಗ ಅದು ನಾ ಬಾಡಿಗೆ ಕೊಟ್ಟಿರೋ ಮನೆ ಮುಂದ ಇಷ್ಟು ಚಂದಂಗೆ ರಂಗೋಲಿ ಹಾಕಿ ನಟ್ಟ ನಡಬರ್ಕ ಹೂವಿಟ್ಟವ್ರು ಯಾರಿರ್ಬೇಕು? ಇದರ ಗೂಢಾರ್ಥ ಏನು ಅಂತ ತಿಳ್ಕೊಳಕಬೇಕು. ಹೋಗ್ತೀನಿ. ಹೂವಿನ ಅಲಂಕಾರ ಮಾಡಿಬಿಟ್ಟಾರ? ನನಗೆ ಗೊತ್ತಿಲ್ಲದ ನನ್ನಾಕಿ ನನ್ನ ನೇತ್ರಾವತಿಗೆ ಮದುವೆ ಮಾಡಕ್ಕೆ ಪ್ಲಾನ್ ಮಾಡಿಬಿಟ್ಟಾರ? ಏನೋ ಮಸಲತ್ ಮಾಡ್ಯಾರ. ಇವ್ರು ನನ್ನ ದಾರಿ ತಪ್ಪಸಕತ್ಯಾರ. ಈ ದಾನಪ್ಪ ಯಾವತ್ತು ದಾರಿ ತಪ್ಪಂಗಿಲ್ಲ, ಬೇರೆದವ್ರಿಗೆ ದಾರಿ ತಪ್ಪಿಸ್ತಾನ. ಒಂದ್ ವೇಳೆ ನಾನು ಅನ್ಕೊಂಡಂಗ ನೇತ್ರಾವತಿ ಮದುವೆ ಪ್ಲಾನ್ ಹಾಕಿದ್ರ ಅಕಿ ಕುತ್ತಿಗೆಗೆ ತಾಳಿ ಕಟ್ಟಬೇಕಲ್ಲ ಈ ದಾನಪ್ಪ. ಈ ಸಿಂಪಲ್ ಆದೊಂದು ಮ್ಯಾರೇಜ್ ಸ್ಟೋರಿನ ಹೆಂಗ ಡ್ಯಾಮೇಜ್ ಮಾಡ್ತೀರಿ ನೋಡ್ತೀರಿ.